ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಗೆ ಫ್ರೆಂಡ್ಸ್, ಇವತ್ತಿನ ವೀಡಿಯೋದಲ್ಲಿ ಬನಾನಾ ಮಿಲ್ಕ್ ಶೇಕ್ ಹೇಗೆ ಮಾಡೋದು ಮತ್ತು ಹಾಗೆ ಸಖತ್ತಾಗಿರುತ್ತೆ, ಅದರಲ್ಲೂ ಸಮ್ಮರ್ಗಂತೂ ಹೇಳಿ ಮಾಡಿಸಿದ್ದು ತುಂಬ ಕೋಲ್ಡ್ ಆಗಿರುತ್ತೆ, ಮತ್ತು ನಾವು ಹೇಗೆ ಕೋಲ್ಡ್ ಬೇಕಂದರೆ ಕೋಲ್ಡ್ ಮಾಡ್ಕೋಬೋದು, ಅಥವಾ ನಿಮಗೆ ನಾರ್ಮಲ್ ಟೆಂಪ್ರೇಚರಲ್ಲಿ ಇರಬೇಕಂದ್ರೂ ಕೂಡ ಆರಾಮಸೆ ಮಾಡ್ಕೋಬೋದು. ಹಾಗಿದ್ರೆ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಬನ್ನಿ ಫ್ರೆಂಡ್ಸ್, ನಾನು ಮೊದಲಿಗೆ ಎರಡು ಪಚ್ಚಬಾಳೆಹಣ್ಣು ತೊಗೊಂಡಿದ್ದೀನಿ. ಏಲಕ್ಕಿ ಬಾಳೆಹಣ್ಣು ಇದಕ್ಕೆ ಸೆಟ್ ಆಗಲ್ಲ, ನೀವು ಆದಷ್ಟು ಹಣ್ಣಾಗಿರೋಂಥ ಪಚ್ಚಬಾಳೆಹಣ್ಣು ತೊಗೊಂಡು ಕಟ್ ಮಾಡಿ ಮಿಕ್ಸಿ ಜಾರಲ್ಲಿ ಹಾಕೊಂಡಿದ್ದೀನಿ. ಹಣ್ಣು ಇನ್ನೂ ಸ್ವಲ್ಪ ಕಲ್ತಿದ್ರೆ ಇನ್ನೂ ಕೂಡ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು. ಇವಾಗ ನೋಡ್ತಾ ಇರ್ಬೋದು ನೀವು, ಎರಡು ಬಾಳೆಹಣ್ಣನ್ನು ಕಟ್ ಮಾಡಿ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡಿರೋದು. ಸೊ ಇವಾಗ ಇದಕ್ಕೆ ನಾನು ಒಂದು ಅರ್ಧ ಕಪ್ಪಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಏನಕ್ಕಂದರೆ ಆಲ್ರೆಡಿ ಹಣ್ಣು ಕೂಡ ಸ್ವೀಟ್ ಇರುತ್ತೆ, ನೀವು ಸ್ವೀಟ್ನ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ಎಷ್ಟು ಬೇಕಷ್ಟು, ನಿಮ್ಮ ರುಚಿಗೆ ಅನುಗುಣವಾಗಿ ಹಾಕ್ಕೊಂಡ್ರೆ ಒಳ್ಳೆಯದು. ನಾನು ಒಂದು ಅರ್ಧ ಕಪ್ಪಷ್ಟು ತೊಗೊಂಡಿದ್ದೀನಿ, ಅಂದರೆ ಒಂದು 3-4 ಟೇಬಲ್ ಸ್ಪೂನಷ್ಟು. ಹಾಗೆ ಒಂದು ಐಸ್ ಕ್ರೀಮ್ ತೆಗೆದುಕೊಂಡಿದ್ದೀನಿ. ನಾವು ಐಸ್ ಕ್ರೀಮ್ನ ಆ್ಯಡ್ ಮಾಡೋದ್ರಿಂದ ಅದರ ಟೇಸ್ಟ್ ಆಗಿರ್ಬೋದು, ಹಾಗೆ ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ನಾನು ಇವಾಗ ಒಂದು ಐಸ್ ಕ್ರೀಮ್ ಪೂರನ ಅದಕ್ಕೆ ಆ್ಯಡ್ ಮಾಡ್ಕೊಳ್ತೀನಿ. ನೀವು ಯಾವುದೇ ಒಂದು ಮಿಲ್ಕ್ ಶೇಕ್ ಅಥವಾ ಮಾಡಿದಾಗ ಈ ರೀತಿ ಐಸ್ ಕ್ರೀಮ್ನ ನಾವು ಆ್ಯಡ್ ಮಾಡ್ಕೊಳ್ಳೋದ್ರಿಂದ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಇವಾಗ ನಾನು ಈ ಐಸ್ ಕ್ರೀಮ್ನ ತೆಗೆದು ಜಾರಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಬನಾನಾ ಸಕ್ಕರೆ ಹಾಗೆ ಐಸ್ ಕ್ರೀಮ್ ನೋಡಿದ್ರಲ್ಲ ಫ್ರೆಂಡ್ಸ್, ಇದಕ್ಕೆ ಕಡಿಮೆ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ, ಜಾಸ್ತಿ ಬೇಕಾಗಲ್ಲ. ಹಾಗೆ ನಾನು ಒಂದು ಗ್ಲಾಸ್ ಅಷ್ಟು ಹಾಲನ್ನು ಇವಾಗ ಇದಕ್ಕೆ ಸೇರಿಸ್ಕೊಳ್ತೀನಿ. ಒಂದು ಗ್ಲಾಸ್ ನಂದಿನಿ ಹಾಲೆ ತಗೊಂಡಿರೋದು. ನಮಗೆ ಎಷ್ಟು ಕನ್ಸಿಸ್ಟೆನ್ಸಿಗೆ, ನಮಗೆ ಎರಡು ಬಾಳೆಹಣ್ಣು ತಗೊಂಡಿದ್ದೀನಲ್ವಾ, ದೊಡ್ಡ ಗ್ಲಾಸಲ್ಲಿ ಒಂದು ಗ್ಲಾಸ್ ಹಾಲನ್ನು ತಗೊಂಡು ಇವಾಗ ನಾನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಫುಲ್ ನುಣ್ಣಗೆ ಮಾಡ್ಕೋಬೇಕು. ಹಾಗೆ ಕೆಲವೊಂದು ಮಧ್ಯೆ ನಮಗೆ ಬಾಳೆಹಣ್ಣು ಏನಂತ ಅಂದರೆ ಮಧ್ಯೆ ಬಾಯಿಗೆ ಸಿಗ್ತಾ ಇರಬೇಕು, ಆವಾಗ ಅದು ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಫ್ರೆಂಡ್ಸ್, ಇವಾಗ ನಾವು ಒಂದು ಅದನ್ನು ಚೆನ್ನಾಗಿ ಒಂದು 2-3 ಸುತ್ತು ರುಬ್ಕೊಳ್ಳೋಣ. ಫೈನಲಿ ಬನಾನಾ ಮಿಲ್ಕ್ ಶೇಕ್ ರೆಡಿ ಆಗಿದೆ. ಹಾಗೆ ನಿಮಗೆ ಫುಲ್ ನುಣ್ಣಗೆ ಬೇಕು, ಮಧ್ಯೆ ಬಾಳೆಹಣ್ಣು ಸಿಗೋದು ಇಷ್ಟ ಇಲ್ಲ ಅಂದರೆ ನೀವು ಫುಲ್ಲು ಅದನ್ನು ಸ್ಮ್ಯಾಶ್ ಮಾಡೋ ಹಾಗೆ ರುಬ್ಕೊಳ್ಬೋದು. ನಾನು ಮಧ್ಯೆ ಸಿಕ್ಕರೆ ಅದು ಬೈಟಲ್ಲಿ ಚೆನ್ನಾಗಿರುತ್ತೆ ಬಾಯಿಗೆ ಅಂತ ಹೇಳಿಬಿಟ್ಟು ಹಾಗೆ ರುಬ್ಕೊಂಡಿದ್ದೀನಿ ಎಷ್ಟು ಬೇಕಷ್ಟು. ಈಗ ಫೈನಲಿ ಬನಾನಾ ಮಿಲ್ಕ್ ಶೇಕ್ ರೆಡಿ ಆಗಿದೆ ಫ್ರೆಂಡ್ಸ್. ಹಾಗೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.